ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಮೂರು ದಿನ ಆಗೋಯ್ತು ವೀಡಿಯೋ ಅಪ್ಲೋಡ್ ಆಗಿಲ್ಲ ಯಾಕಾಗಿಲ್ಲ ರೀಸನ್ ಹೇಳ್ತೀನಿ ಸೊ ಒಂದು ಒಳ್ಳೆ ವೀಡಿಯೋ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ವೀಡಿಯೋ ನೀವು ಕೇಳ್ತಾನೆ ಇರ್ತೀರ ಏನು ನನಗೆ ವೆಯ್ಟ್ ಸ್ಟ್ರಕ್ ಆಗಿದೆ ಆ್ಯಂಡ್ ಯಾವ ಥರ ಡಯಟ್ನ ಫಾಲೋ ಮಾಡಬೇಕು ಒಳ್ಳೆ ವೆಯ್ಟ್ ಲಾಸ್ ರೆಸಿಪೀಸ್ನ ತೋರಿಸಿ ಹಂಗೆ ಹಿಂಗೆ ಅಂತ ಸೊ ಒಂದು ಒಳ್ಳೆ ವೀಡಿಯೋ ಅದರಲ್ಲಿ ಒಳ್ಳೆ ಒಳ್ಳೆ ರೆಸಿಪೀಸ್ನ ತೋರಿಸಿರ್ತೀನಿ ವೆಯ್ಟ್ ಲಾಸ್ಗೆ ಜೊತೆಗೆ ಕೆಲವು ಟಿಪ್ಸ್ನೂ ಹೇಳಿರ್ತೀನಿ ಸೊ ಈ ಥರ ಇಂಪಾರ್ಟೆಂಟ್ ಆಗಿರೋ ಅಂಥ ವೀಡಿಯೋಸ್ ಏನಿರುತ್ತಲ್ಲ ತುಂಬ ಜನಕ್ಕೆ ರೀಚ್ ಆಗಿರಲ್ಲ ಸಮ್ ಟೈಮ್ಸು ಅದು ವೀಕೆಂಡ್ಸ್ ಸ್ಪೆಷಲಿ ನನ್ನ ಚಾನಲ್ ಚಾನಲಲ್ಲಿ ಏನಾಗುತ್ತೆ ಅಂದರೆ ವೀಕೆಂಡ್ಸಲ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಗೋದಿಲ್ಲ ಮೇ ಬಿ ಫ್ಯಾಮ್ಲಿ ಟೈಮ್ ಅಂತೇಳಿ ಮನೇಲಿ ಏನು ಬ್ಯುಸಿ ಇರ್ಬೋದು ಸೊ ಅದರಿಂದ ಯೂಟ್ಯೂಬ್ ಜಾಸ್ತಿ ನೋಡದೇ ಇರ್ಬೋದು ಹಾಗಾಗಿ ಏನಾಗುತ್ತೆ ಅಂತಂದರೆ ವೀಕೆಂಡ್ಸಲ್ಲಿ ನಂದು ವೀಡಿಯೋಸು ಜಾಸ್ತಿ ಜನಕ್ಕೆ ರೀಚ್ ಆಗೋದಿಲ್ಲ ಅದೇ ಒಂದು ರೀಸನ್ಗೆ ನಾನು ಏನು ವೀಕೆಂಡ್ಸಲ್ಲಿ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಬಂದು ಹೇಳಿದ್ನಲ್ಲ ಒಳ್ಳೆ ವೀಡಿಯೋ ಮಾಡಿದಾಗ ಅದು ತುಂಬ ಜನ ನೋಡಿದ್ರೆ ಮಾತ್ರ ನನಗೂ ಸ್ಯಾಟಿಸ್ಫೈ ಆಗುತ್ತೆ ಆ್ಯಂಡ್ ಮಾಡೋದಕ್ಕೂ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೂ ನನಗೂ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿನೇ ಒಂದು ಎರಡು ಮೂರು ದಿನ ಗ್ಯಾಪ್ ತೊಗೊಂಡೆ ಈ ವಿಡಿಯೋ ನಾನು ಲಾಸ್ಟ್ ಪ್ರಿವಿಯಸ್ ವಿಡಿಯೋ ನಾನು ಏನು ಅಪ್ಲೋಡ್ ಮಾಡಿದ್ನಲ್ಲ ಯಾರಾದರೂ ನೋಡೋದು ಮಿಸ್ ಮಾಡಿದರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಒಳ್ಳೆಯ ವೀಡಿಯೋ ಅದು ವೆಯ್ಟ್ ಲಾಸ್ಗೆ ಒಳ್ಳೆ ರೆಸಿಪೀಸ್ನ ತೋರಿಸಿದ್ದೀನಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಹೈ ಪ್ರೋಟೀನ್ ಡಯಟ್ ನಮಗೆ ಪ್ರೋಟೀನ್ ಎಷ್ಟು ಅವಶ್ಯಕತೆ ನಮ್ಮ ವೆಯ್ಟ್ ಲಾಸಲ್ಲಿ ಅಂತ ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ ಸೊ ಇನ್ನು ಮುಂದೆ ಬರೋ ವೀಡಿಯೋಸು ಅಷ್ಟೇ ತುಂಬಾ ಇನ್ಫಾರ್ಮೇಟಿವ್ ಆ್ಯಂಡ್ ರಿಯಲಿಸ್ಟಿಕ್ಕಾಗಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ತುಂಬ ಜನಕ್ಕೆ ನನಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ ನಂಗೆ ಅಷ್ಟು ವೆಯ್ಟ್ ರೆಡ್ಯೂಸ್ ಆಯಿತು ಇಷ್ಟು ವೆಯ್ಟ್ ರೆಡ್ಯೂಸ್ ಆಯಿತು ಅಂತ ಹಾಗಾಗಿನೇ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ತುಂಬ ಜನ ಟ್ರೈ ಮಾಡ್ತಿರೋ ಅಂಥ ಡಯಟ್ ಪ್ಲ್ಯಾನ್ಸು ಏನು ಈ ವಿಡಿಯೋಸು ಹಾಗಾಗಿ ತುಂಬ ಜನಕ್ಕೆ ಶೇರ್ ಮಾಡಿ ಯೂಸ್ ಆಗುತ್ತೆ ಖಂಡಿತ ಆ್ಯಂಡ್ ಬನ್ನಿ ಇವತ್ತಿನ ದಿನ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಲವತ್ತೇಳನೇ ದಿನ ಇವತ್ತು ಏನೇನೆಲ್ಲ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಒಂದು ಒಳ್ಳೆ ಡಿಟಾಕ್ ಸ್ಮೂತಿನ ಶೇರ್ ಮಾಡ್ತೀನಿ ಇವತ್ತು ಮಾರ್ನಿಂಗು ಡಿಟಾಕ್ ಸ್ಮೂತಿನ ತೊಗೊಂಡಿದ್ದೆ ಇವತ್ತು ಬೆಳಗ್ಗೆ ಎದ್ಮೇಲೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಕುಡ್ದಿದ್ದೀನಿ ಸೊ ಆರಾಮಾಗಿ ನೀವು ಮಾರ್ನಿಂಗ್ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ನೀರನ್ನ ತಗೊಂಡು ಆಮೇಲೆ ನೀವು ಏನಾದರೂ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಜ್ಯೂಸು ಸ್ಮೂತಿ ಏನಾದರೂ ತೊಗೊಳ್ಬೋದು ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ಕೊಡಿ ನೀವು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನೀವು ಎಷ್ಟು ನೀರು ತೊಗೊಳ್ತೀರಾ ಒನ್ ಅಲ್ಲಿ ಯಾವಾಗ ಯಾವಾಗ ತೊಗೊಳ್ತೀರಾ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಖಂಡಿತ ಮುಂದಿನ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ಬಟ್ ಮಿನಿಮಮ್ ಎರಡರಿಂದ ಮೂರು ಲೀಟರ್ ನೀರು ಕುಡಿಲೇಬೇಕು ಅದು ಬೇರೆ ಇವಾಗ ಸಮ್ಮರ್ ಬೇರೆ ಇದೆ ಅಲ್ಲ ಆರಾಮಾಗಿ ನೀವು ಕಷ್ಟ ಏನೂ ಆಗೋದಿಲ್ಲ ಕುಡಿಯೋದಕ್ಕೆ ಸೊ ಒಂದು ನಾನು ಡಿಟಾಕ್ಸ್ ಚೂಸ್ನ ಮಾಡ್ಕೊಳ್ತಾ ಇದ್ದೀನಲ್ಲ ಡಿಟಾಕ್ಸ್ ಸ್ಮೂತಿ ಅಂತಲೂ ಹೇಳ್ಬೋದು ಟೂ ಇನ್ ಒನ್ನು ನಮ್ಮ ವೆಯ್ಟ್ ಲಾಸ್ಗೆ ಜೊತೆಗೆ ನಮಗೆ ತುಂಬ ಹೊತ್ತು ಹೊಟ್ಟೆ ಅಶ್ವಾಗ್ಲಾರ್ದಂಗೆ ನೋಡ್ಕೊಳ್ಳುತ್ತೆ ಈ ಸ್ಮೂತಿ ರೆಗ್ಯುಲರಾಗಿ ಒನ್ ವೀಕ್ ನೀವು ಈ ಡಿಟಾಕ್ಸ್ ಸ್ಮೂತಿನ ಮಾರ್ನಿಂಗ್ ಟೈಮಲ್ಲಿ ನೀವು ತೊಗೊಂಡ್ರೆ ಒಂದು ವಾರದಲ್ಲೇ ಐದು ಕೆ ಜಿಯಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡುವಂಥ ಪವರ್ ಇದೆ ಈ ಡಿಟಾಕ್ ಸ್ಮೂತಿಯಲ್ಲಿ ಜೊತೆಗೆ ಯಾರಿಗೆಲ್ಲ ಪಿಂಪಲ್ಸ್ ಹಾಕನೇ ಇರುತ್ತೆ ಸೊ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಆ್ಯಂಡ್ ಸ್ಕಿನ್ನಲ್ಲಿ ತುಂಬಾ ಗ್ಲೋ ಕೊಡುತ್ತೆ ಸೊ ಖಂಡಿತ ಈ ಡಿಟಾಕ್ಸ್ ಸ್ಮೂತಿನ ಟ್ರೈ ಮಾಡಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸಿದ್ದೀನಲ್ಲ ಕ್ಲಿಯರಾಗಿ ಈ ಗ್ರೀನ್ ಡಿಟಾಕ್ಸ್ ಸ್ಮೂತಿನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಹಾಗೆ ನಮಗೆ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡೋದಕ್ಕೆ ತುಂಬ ಒಳ್ಳೆ ಫ್ರೂಟ್ ಇದು ಸೊ ಅದ್ರ ಜೊತೆಗೆ ನಮಗೆ ಸ್ಕಿನ್ಗೆ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಯೂಸ್ ಮಾಡಿರೋದು ಒಂದು ಸ್ಲೈಸ್ ಒಂದು ಪೀಸ್ ಅಷ್ಟು ನಾನು ಮ್ಯಾಂಗೋ ತೊಗೊಂಡಿದ್ದೀನಿ ಇದರಿಂದ ನಮ್ಮ ಸ್ಮೂತಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟು ತುಂಬ ಸಖತ್ತಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇಡಿಯಷ್ಟು ಪಾಲಕ್ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಇಂಚಷ್ಟು ಹಸಿ ಶುಂಠಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅರ್ಧ ಸೌತೆಕಾಯಿನ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವೆಲ್ಲವೂ ಒಂದು ಬ್ಲೆಂಡರ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ನೀವು ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವೇನು ತೊಗೊಳ್ತಿರಲ್ಲ ಟಿಫನ್ ಅದರ ಬದಲಾಗಿ ಈ ಸ್ಮೂತಿನ ನೀವು ತೊಗೊಳ್ಬೇಕು ಆ್ಯಸ್ ಎ ಬ್ರೇಕ್ಫಾಸ್ಟಾಗಿ ಸೊ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹೇಳಿದ್ನಲ್ಲ ಒಂದು ವಾರದಲ್ಲೇ ಐದು ಕೆ ಜಿಯಷ್ಟು ನೀವು ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು ಬರೀ ಈ ಗ್ರೀನ್ ಸ್ಮೂತಿಯಿಂದ ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಮೂತಿನ ತಗೊಂಡಾದ್ಮೇಲೆ ನನಗೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಕೆಲವೊಂದು ಕೆಲಸಗಳು ಮಾಡ್ಕೊಳ್ತೀನಿ ಆ್ಯಂಡ್ ಮಧ್ಯಾಹ್ನ ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ

ನಿಮಗೆ ಆ ಪೋರ್ಟಬಲ್ ಬೆಂಡ್ ಬ್ಲೆಂಡರ್ ನೋಡಿನೇ ಗೊತ್ತಾಗ್ಬಿಟ್ಟಿರುತ್ತೆ ಶ್ರುತಿ ಬಂದಿದ್ದಾಳೆ ಅಂತ ಹೌದು ಅಮರ್ತ್ಯನ್ ಬರ್ತಡೇ ಇದೆ ಅಲ್ಲ ಲಡ್ಡುದು ಸೊ ಹಾಗಾಗಿನೇ ತಂಗಿ ಬಂದಿದ್ದಾಳೆ ಊರಿಂದ ಹಾಗಾಗಿ ಅವಳು ಬಂದಾಗೆಲ್ಲ ಬ್ಲೆಂಡರ್ನ ತೊಗೊಂಡು ಬರೋದು ಬರೋದು ಮಿಸ್ ಮಾಡ್ಬೇಡ ಅಂತ ಹೇಳ್ತಾನೆ ಇರ್ತೀನಿ ಸೊ ಅದೇ ಬ್ಲೆಂಡರಲ್ಲಿ ನಿಮಗೆ ನಾನು ಮಾಡಿ ತೋರಿಸಿರೋದು ಇದ್ರದ್ದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಈ ಬ್ಲೆಂಡರಲ್ಲಿ ಜ್ಯೂಸ್ ಮಾಡ್ಕೊಂಡು ತೊಗೊಂಡಾಗ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರ ಆ್ಯಂಡ್ ಹಾಸ್ಟೆಲಲ್ಲಿರೋರಿಗೆ ಪಿ ಜಿಯಲ್ಲಿರೋರ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಬ್ಲೆಂಡರ್ ಪೋರ್ಟಬಲ್ ಬ್ಲೆಂಡರು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿಲಿ ನಾನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಲ್ಲ ನಾನು ತೊಂಡೆಕಾಯಿ ಫ್ರೈನ ನಾನು ನಿಮಗೆ ಇವತ್ತು ರೆಸಿಪೀಸ್ನ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿರೋದು ಇದು ಪಲ್ಯ ಆ್ಯಕ್ಚುಲಿ ತಂಗಿ ಹೇಳಿದ್ಲು ಅವರು ಪಿ ಜಿಯಲ್ಲಿ ಪಲ್ಯನ ಮಾಡ್ತಿರ್ತಾರಂತೆ ಏನು ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ಅವ್ಳು ಹೇಳಿದ್ದಕ್ಕೆ ನಾನು ತೊಗೊಂಡು ಬಂದು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನಿಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಓಟ್ಸ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಓಟ್ಸ್ ಚಪಾತಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಲ್ಲ ನಾನು ಚಪಾತಿ ಅಂದರೆ ಗೋಧಿ ಹಿಟ್ಟು ಅರ್ಧ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ಅರ್ಧ ಓಟ್ಸ್ ಪೌಡರ್ನ ನಾನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಾನು ಈ ಪಾಲಕ್ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನ ಸ್ವಲ್ಪ ಹೆಚ್ಚಾಗಿ ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆರಾಧ್ಯಗಂತೂ ಸ್ವಲ್ಪ ಐರನ್ ಕಂಟೆಂಟ್ ಕಡಿಮೆ ಇದೆ ಹಾಗಾಗಿ ಈ ಚಪಾತಿ ಹಿಟ್ಟನ್ನ ನೆನೆಸಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತ ನೆಂದರೆ ಚಪಾತಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ಏನು ತೊಂಡೆಕಾಯಿ ಫ್ರೈಗೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಫಸ್ಟು ನಾನೊಂದು ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಅಷ್ಟೇ ನಾನಿಲ್ಲಿ ತೊಗೊಂಡಿರೋದು ತೊ ತೊಂಡೆಕಾಯಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಅರ್ಧ ಕೆ ಜಿಗೆ ಸರಿ ಹೋಗೋಷ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮಸಾಲೆನೂ ಅಷ್ಟೇ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಆರು ಟೇಬಲ್ ಸ್ಪೂನಷ್ಟು ಬೇಳೆನ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಆ್ಯಂಡ್ ನಾಲ್ಕು ಟೇಬಲ್ ಸ್ಪೂನಷ್ಟು ಎಳ್ಳು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಇವೆಲ್ಲವನ್ನು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನಿಮಗೆ ಇಲ್ಲಿ ಧನಿಯಾ ಕಾಳು ಇರುತ್ತಲ್ಲ ಸೊ ಕೊತ್ತಂಬರಿ ಬೀಜ ಅದು ಇದ್ರೂ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಮನೆಯಲ್ಲಿ ಧನಿಯಾ ಪುಡಿ ಇದೆ ಹಾಗಾಗಿ ನಾನು ಧನಿಯಾ ಪುಡಿನ ಯೂಸ್ ಮಾಡ್ಕೊಳ್ತೀನಿ ನಾನು ಹೇಳಿದ್ನಲ್ಲ ಇವೆಲ್ಲನೂ ಹಾಕಿ ಲೋ ಫ್ಲೇಮಲ್ಲಿ ಬರೀ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗಿ ನಮಗೆ ಅವಾಗೆ ಕಲರ್ ಟರ್ನ್ ಆಗುತ್ತೆ ಚೇಂಜ್ ಆಗುತ್ತೆ ನಿಮಗೆ ಸೊ ಅವಾಗೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಎಲ್ಲ ಕಾಳುಗಳನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೆಕ್ಸ್ಟು ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಎಷ್ಟು ಬೇಕಾಗುತ್ತಲ್ಲ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಆರು ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಸ್ವಲ್ಪ ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ನಾವು ಇದನ್ನು ಏನು ಮಿಕ್ಸಿ ಮಾಡ್ಕೋಬೇಕು ತೀರಾ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ತರಿತರಿ ಅಂತೀವಿ ಇಲ್ಲ ಜುರಿ ಜುರಿ ಅಂತೀವಿ ನಮ್ಮ ಎಲ್ಲ ಜುರಿ ಜುರಿನಿ ಅಂತಾರೆ ಸೊ ಆ ರೀತಿಯಾಗಿ ನಾನು ತೋರಿಸಿದ್ನಲ್ಲ ಆ ಥರ ನಾವು ಪೌಡರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಕಡಾಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಪಲ್ಯ ಜಾಸ್ತಿ ಇದೆಯಲ್ಲ ಹಾಗಾಗಿ ನಾಲ್ಕು ಟೇಬಲ್ ಸ್ಪೂನ್ ಇಲ್ಲ ಅಂತಂದರೆ ನಮಗೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಈ ಕಟ್ ಮಾಡಿಟ್ಕೊಂಡಿರುವಂಥ ಈ ತೊಂಡೆಕಾಯಿನ ನಾನಿಲ್ಲಿ ಸರ್ಕಲ್ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ಬರು ಏನು ಉದ್ದುದಾಗಿ ಕಟ್ ಮಾಡ್ಕೊಳ್ತಾರೆ ಸೊ ಅದು ನಮ್ಮ ಇಷ್ಟ ಟೇಸ್ಟ್ ಉದ್ದುದ್ದ ಕಟ್ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ತೆಳುವಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಟೇಸ್ಟ್ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಕಟ್ ಮಾಡಿಕೊಂಡು ಈಗ ಬೇರೆಯೇನೂ ಹಾಕ್ಕೊಂಡಿಲ್ಲ ಎಣ್ಣೆ ಕಾದಾದಮೇಲೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆವಾಗವಾಗೇ ನಾವು ಇದನ್ನು ಏನು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಳ್ಳುತ್ತೆ ಸೊ ನೋಡಿ ಈ ಥರ ನಾವು ಅರೌಂಡು ಒಂದು ಮುಕ್ಕಾಲು ಭಾಗದಷ್ಟು ಕುದಿಸ್ಕೋಬೇಕು ನಿಮಗೆ ಟೈಮ್ ಅಂದರೆ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ನೋಡಿ ಈ ಥರ ಆಗುತ್ತೆ ಅರೌಂಡ್ ನಮಗೆ ಮುಕ್ಕಾಲ್ ಭಾಗ ಕುದ್ದಿರುತ್ತೆ ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಪುಡಿನ ಅದನ್ನು ಇದ್ರ ಜೊತೆ ಸೇರಿಸ್ಕೋಬೇಕು ಈ ತೊಂಡೆಕಾಯಿ ಫ್ರೈನ ತುಂಬ ಡಿಫ್ರೆಂಟ್ ವೇಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಇದನ್ನು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅಥವಾ ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಮಿಕ್ಸ್ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆ ಪುಡಿನ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ರೆ ಕುದಿಸಿದರೆ ಸಾಕು ಆಲ್ರೆಡಿ ಇದು ಮುಕ್ಕಾಲು ಭಾಗ ಕುದ್ಬಿಟ್ಟಿರುತ್ತಲ್ಲ ಹಾಗಾಗಿನೇ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಆ್ಯಂಡ್ ಮೇನಾಗಿ ಈ ಫ್ರೈಗೆ ನೀರನ್ನ ಹಾಕಿ ಹಾಕೋಕ್ಕೋಗ್ಬೇಡಿ ನೀರನ್ನ ಹಾಕಿದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇದು ಜಸ್ಟ್ ತೊಂಡೆಕಾಯಿ ಫ್ರೈ ಆಗಿರೋದ್ರಿಂದ ನೀರು ಹಾಕ್ತೇನೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿತ್ತು ಪಲ್ಯ ಅಂತೂ ಹೇಳ್ತೀನಲ್ಲ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲ್ ಆಗಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಂಡು ಬಿಡಿ ಬಿಸಿ ಬಿಸಿಯಾಗಿ ಆರಾಧ್ಯಗೂ ತುಂಬ ಇಷ್ಟ ಆಯಿತು ಈವನ್ ಲಡ್ಡುನೂ ತಿಂತಿದ್ದ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನಾನು ಈ ಥರ ಪಲ್ಯಗಳನ್ನೆಲ್ಲ ಮಾಡ್ಕೊಂಡಿರ್ತೀನಲ್ಲ ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಟ್ಟಿರ್ತೀನಿ ಸೊ ಅಂತಂದರೆ ಏನಾದರೂ ಸೈಡ್ ಡಿಶ್ ಏನಾದರೂ ಮಾಡ್ಕೊಳ್ಳೋ ಟೈಮಲ್ಲಿ ಈ ಥರ ಸಲಾಡ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ ಕಂಪಲ್ಸರಿ ಮಧ್ಯಾಹ್ನ ಊಟಕ್ಕೆ ಈ ಥರ ಕ್ಯಾರೆಟು ಸೌತೆಕಾಯಿ ಏನಾದರೂ ಹಸಿ ತರಕಾರಿಗಳನ್ನ ತೊಗೋಬೇಕು ಅಂತ ಹೇಳ್ತಿರ್ತೀನಲ್ಲ ಏನು ಮಾಡಬೇಕು ಅಂತಂದರೆ ಊಟದ ಟೈಮಲ್ಲೇ ಕಟ್ ಮಾಡ್ಕೊಂಡು ತೊಗೊಳೋದಕ್ಕೂ ಕೆಲವೊಬ್ರು ಮರ್ತೋಗ್ಬಿಡ್ತಾರೆ ಈವನ್ ನಾನು ಅಷ್ಟೇ ಕರೆಕ್ಟ್ ಊಟದ ಟೈಮಲ್ಲಿ ನಾನು ಪ್ಲೇಟ್ನಲ್ಲೆಲ್ಲ ಇಟ್ಕೊಂಡು ಆ ಟೈಮಲ್ಲಿ ಮರೆಯೋದು ಜಾಸ್ತಿ ಹಾಗಾಗಿನೇ ಮೊದಲೇ ಈ ಥರ ಸೈಡಲ್ಲಿ ಏನಾದರೂ ಚಪಾತಿ ಮಾಡೋದಕ್ಕೂ ಮುಂಚೆ ಇಲ್ಲ ಅಂತಂದರೆ ಏನಾದರೂ ಪಲ್ಯ ಮಾಡೋ ಟೈಮಲ್ಲಿ ಈ ರೀತಿಯಾಗಿ ನಾನು ಸಲಾಡ್ಗೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಆ್ಯಂಡ್ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಮಧ್ಯಾಹ್ನ ಟೈಮಲ್ಲಿ ಈಗ ಬೇಸಿಗೆ ಆಗಿರೋದ್ರಿಂದ ಆರಾಮಾಗಿ ಒಂದು ಗ್ಲಾಸಷ್ಟು ತಳಿ ಮಜ್ಜಿಗೆನ ತೊಗೋಬೋದು ಅಥವಾ ಈ ಥರ ಸಲಾಡ್ ಬರೀ ಸಲಾಡನ್ನ ತೊಗೊಳೋದಕ್ಕಾಗೋದಿಲ್ಲ ಅಂತಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಬೀಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಅಂಡ್ ಸ್ವಲ್ಪ ಖಾರ ಆರ್ಗನೋ ಪೌಡ್ ಈ ಥರ ಪೌಡರ್ ಈ ಥರ ನಿಮಗೆ ಏನಾದರೂ ಬೇಕಿದ್ದರೆ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಈ ನಾವು ನಾರ್ಮಲಾಗಿ ಸಲಾಡೆಲ್ಲ ಮಾಡ್ಕೊತೀವಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಸಲಾಡ್ಗೆ ಆ ಥರ ಮಾಡ್ಕೊಂಡಾದರೂ ಮಧ್ಯಾಹ್ನ ಟೈಮಲ್ಲಿ ನೀವು ತೊಗೊಳ್ಬೋದು ಸಲಾಡನ್ನ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಈ ಬೇಸಿಗೆಯಲ್ಲಿ ಮೊಸರು ತಿಂದಂಗೆ ಆಗುತ್ತೆ ತೊಂಡೆಕಾಯಿ ಫ್ರೈ ಜೊತೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವಾಗೆ ಪಾಲಕ್ ಚಪಾತಿನ ನೆನೆಸಿಟ್ಕೊಂಡಿದ್ನಲ್ಲ ಇನ್ನು ಚಪಾತಿ ಹಿಟ್ಟು ಜೊತೆಗೆ ಓಟ್ಸ್ ಪೌಡರು ಮತ್ತು ಪಾಲಕ್ ಪ್ಯೂರಿ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ಅಂದಿಟ್ಕೊಂಡಿದ್ದೆ ಸೊ ಅದರಿಂದ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂತಂದರೆ ಯೂಶ್ವಲಿ ಫಸ್ಟ್ ಮನೆಯಲ್ಲಿ ಮಾಡಿಕೊಟ್ಬಿಡ್ತೀನಿ ಆಮೇಲೆ ಲಾಸ್ಟ್ ನಾನು ಹೆಂಗೋ ಮಧ್ಯಾಹ್ನ ಒಂದೇ ಚಪಾತಿ ತೊಗೊಳೋದು ಒಂದು ರೊಟ್ಟಿ ಆಗಲಿ ಚಪಾತಿ ಆಗಲಿ ಏನೇ ತುಂಬ ದಿನದಿಂದ ನಾನು ಒಂದೇ ತೊಗೊಳ್ತಾ ಇರೋದು ಹಾಗಾಗಿ ಅದು ಒಂದು ಕೀ ಅಂತ ಹೇಳ್ಬೋದು ಸೊ ನಾನು ಒಂದು ಚಪಾತಿ ತೊಗೊಂಡ್ರೆ ಇಲ್ಲ ಒಂದು ರೊಟ್ಟಿ ತೊಗೊಂಡ್ರೆ ಹೊಟ್ಟೆ ನಿಮಗೆ ಹೊಟ್ಟೆ ಅಶ್ವಾಗೋದಿಲ್ವಾ ಅಂತ ತುಂಬ ಜನ ನೀವು ಕೇಳ್ತಿರ್ತೀರ ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ ನಾನು ಮಧ್ಯಾಹ್ನ ಒಂದೇ ಚಪಾತಿ ಯಾವಾಗ ತಿಂತೀನಿ ಅಂತಂದರೆ ಸಲಾಡ್ ಇದ್ದರೆ ಮಾತ್ರ ನಾನು ಒಂದೇ ಚಪಾತಿ ತೊಗೊಳೋದು ಕಂಪಲ್ಸರಿ ನಾನು ಈ ಥರ ಹಸಿ ತರಕಾರಿಗಳನ್ನ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ ಸೊ ಅದ್ರ ಜೊತೆಗೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿರುವಂಥ ತರಕಾರಿ ಪಲ್ಯ ಏನಿರುತ್ತಲ್ಲ ಅದನ್ನು ನಾನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಳ್ತೀನಿ ಹಾಗಾಗಿ ನನಗೆ ಒಂದು ರೊಟ್ಟಿ ಅಥವಾ ಒಂದು ಚಪಾತಿ ತೊಗೊಂಡ್ರೂ ಫಿಲ್ಲಿಂಗ್ ಅನಿಸುತ್ತೆ ಸೊ ಹೊಟ್ಟೆ ಆಗೋದಿಲ್ಲ ಹಂಗೇನಾದರೂ ನನಗೆ ಇನ್ನೂ ಹೊಟ್ಟೆ ತುಂಬ್ತಾ ತುಂಬಲಿಲ್ಲ ಅಂತ ಸಮ್ ಟೈಮ್ಸ್ ಅನಿಸಿದಾಗ ಒಂದು ಗ್ಲಾಸಷ್ಟು ತಿಳಿ ಮಜ್ಜಿಗೆಯನ್ನು ನಾನು ತೊಗೊಳ್ತೀನಿ ಇದನ್ನು ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ ಆ್ಯಂಡ್ ಇಲ್ಲಿ ನೋಡಿ ಏನೇ ತಿಂತಿದ್ರು ಲಡ್ಡು ಬಂದುಬಿಡ್ತಾನೆ ಅವ್ನಿಗೆ ಕಂಪಲ್ಸರಿ ನಾವು ತಿನ್ನೋದು ಅವನಿಗೆ ತಿನ್ನಿಸ್ಲೇಬೇಕು ಅವಾಗ ಮಾತ್ರ ಸುಮ್ಮನೆ ಅವನು ಅವ್ನಿಗೂ ಈ ಥರ ನಾವು ತಿನ್ನೋ ಟೈಮಲ್ಲಿ ಅವನಿಗೂ ಒಂದು ಪ್ಲೇಟಲ್ಲಿ ಈ ಥರ ಇಟ್ಕೊಟ್ಟಿರ್ತೀನಿ ಸೊ ಮಧ್ಯಾಹ್ನ ಆಲ್ಮೋಸ್ಟ್ ಅವ್ನಿಗೆ ಈ ಥರ ಕಿಚಡಿಗಳನ್ನ ಮಾಡ್ಕೊಡ್ತಿರ್ತೀನಿ ಅಥವಾ ಏನಾದರೂ ರೊಟ್ಟಿ ಎಲ್ಲ ನೆನೆಸಿಟ್ಟು ಕೊಡ್ತಿರ್ತೀನಿ ಅವನದು ಫುಡ್ ರೊಟೀನ್ ತೋರಿಸಿ ಅಂತ ತುಂಬ ಸಲ ಕೇಳ್ತಿದ್ದೀರ ನೀವು ಖಂಡಿತ ನನಗೆ ಆ ವೀಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಏನೇನು ಕೊಡ್ತೀನಿ ಲಡ್ಡುಗೆ ಯಾವ್ಯಾವ ಟೈಮಲ್ಲಿ ಅಂತ ಆ್ಯಂಡ್ ಇಲ್ಲಿ ನೋಡಿ ಮಧ್ಯಾಹ್ನ ಊಟ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ಒಂದು ಆರೆಂಜನ್ನ ತೊಗೊಂಡಿದ್ದೀನಿ ಇಲ್ಲಿನೂ ಅಷ್ಟೇ ಲಡ್ಡು ಬಿಡೋದಿಲ್ಲ ಅವನಿಗೆ ಫಸ್ಟ್ ತಿನ್ನಿಸ್ಲೇಬೇಕು ಅದೇ ಕ್ಯೂಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರೋದಿಲ್ಲಿ ಈವ್ನಿಂಗ್ ಟೈಮಲ್ಲಿ ನಿಮಗೆ ಬೇಕಿದ್ದರೆ ಯಾವುದಾದ್ರೂ ಹೆಲ್ದಿ ಸ್ನ್ಯಾಕ್ಸನ್ನ ತಗೋಬೋದು ಅದ್ರ ಜೊತೆಗೆ ಗ್ರೀನ್ ಟೀನೂ ತೊಗೋಬೋದು ಯಾವುದಾದ್ರೂ ಹರ್ಬಲ್ ಟೀನೂ ತಗೊಳ್ಬೋದು ಖಂಡಿತ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಸೊ ನೀವೇ ನೋಡ್ತಾ ಇದ್ದೀರಲ್ಲ ಪ್ರತಿ ಒಂದು ವೀಡಿಯೋ ವಿಡಿಯೋಸ್ ಮಾಡೋದಕ್ಕೂ ನಾನು ತುಂಬಾ ಕಷ್ಟ ಆಗ್ತಿರತ್ತೆ ಡೈಲಿ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಂದರೆ ಅದ್ರ ಹಿಂದೆ ಸಾಕಷ್ಟು ಏನು ಕೆಲಸ ಇರುತ್ತೆ ಸೊ ಅಷ್ಟೆಲ್ಲ ಮಾಡಿ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನೀವುಗಳು ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಖಂಡಿತ ಒಳ್ಳೆ ರೆಸ್ಪಾನ್ಸ್ ಬಂದರೆ ನನಗೂ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಇನ್ಸ್ಪೈರ್ ಆಗ್ತೀನಿ ಸೊ ನಿಮಗೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಡೈಲಿ ವೀಡಿಯೋಸ್ನ ಮಿಸ್ ಮಾಡದೆ ನೋಡಿ ಆ್ಯಂಡ್ ಯೂಸ್ ಆಗೋರ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸೊ ದಟ್ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇಲ್ಲಿ ಬಂದುಬಿಟ್ಟು ನಾನು ನೈಟ್ ಡಿನ್ನರ್ಗೆ ಏನು ತೊಗೊಂಡಿದ್ದೀನಿ ಅಂದರೆ ತುಂಬ ಸಿಂಪಲ್ ಸೊ ಒಂದು ಕಪ್ಪಷ್ಟು ನಾನು ಪಪ್ಪಾಯ ತೊಗೊಂಡಿದ್ದೀನಿ ಪಪ್ಪಾಯ ಆರಾಮಾಗಿ ಒಂದು ದೊಡ್ಡ ಕಪ್ಪಷ್ಟು ತೊಗೊಳ್ಬೋದು ವೆಯ್ಟ್ ಲಾಸ್ಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ಪ್ರೌಟ್ಸ್ನ ತೊಗೊಂಡಿದ್ದೀನಿ ನೋಡಿ ಮೊಳಕೆ ಬ ಬರೆಸಿರೋಂಥ ಹೆಸ್ರು ಕಾಳನ್ನ ಒಂದು ನಾಲ್ಕು ಅಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಅಬ್ಸರ್ವ್ ಮಾಡಿದ್ದೀರಾ ಈ ವಿಡಿಯೋ ಅಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಮಾರ್ನಿಂಗು ಗ್ರೀನ್ ಡಿಟಾಕ್ಸ್ ಮೂತಿನ ತೊಗೊಂಡಿದ್ದೆ ಮಧ್ಯಾಹ್ನ ಪಾಲಕ್ ಹಾಕಿ ಗ್ರೀನ್ ಚಪಾತಿ ಜೊತೆ ಗ್ರೀನ್ ಪಲ್ಯ ತೊಂಡೆಕಾಯಿ ಫ್ರೈ ತೊಗೊಂಡಿದ್ದೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೈಟ್ ಡಿನ್ನರ್ಗೆ ಮೊಳಕೆ ಬರ್ಸಿರೋಂಥ ಹೆಸರು ಕಾಳು ಇದನ್ನು ಅಂತ ಗ್ರೀನ್ ಸೊ ಇವತ್ತು ನಾನು ಗ್ರೀನ್ ಡಯೆಟ್ನ ಮಾಡಿದ್ದೀನಿ ಗ್ರೀನ್ ಡಯೆಟ್ ಪರ್ಟಿಕ್ಯುಲರಾಗಿ ನಾನು ಅಂದ್ಕೊಂಡಿದ್ದೆ ನಾನು ಏನು ತೊಗೊಳ್ತೀನಲ್ಲ ತ್ರೀ ಟೈಮ್ಸಲ್ಲೂ ಒಂಚೂರು ಗ್ರೀನ್ ಇರೋ ಥರ ಪ್ರಿಫರ್ ಮಾಡಬೇಕು ಅಂತ ಇದರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಗೊತ್ತಾ ಆದಷ್ಟು ಗ್ರೀನ್ ಕಲರಲ್ಲಿರೋ ಅಂಥ ಸೊಪ್ಪು ತರಕಾರಿ ಆ್ಯಂಡ್ ಈ ಥರ ಮೊಳಕೆ ಬರೆಸಿರೋಂಥ ಕಾಳುಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಜೊತೆಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾನು ಈ ಥರ ಫಾಲೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ